Inchu minchu siri minchu, idu dali kuru wa minchu. ಸರಿಯೋ ನಾನು ಹೊರಡ್ತೀನಿ. ಹೇಗೆ ಹೋಗ್ತಿದ್ದೀರಾ? ಹೇಗೆ ಅಂದ್ರೆ ಕಾರಲ್ಲಿ. ಕೀ ಇದೆಯಾ? ಓಹ್ ಥ್ಯಾಂಕ್ಸ್. ರೂಮಲ್ಲೇ ಬಿಟ್ಟಿದ್ರಿ. ಬರ್ತೀನಿ. ಓ ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಬನ್ನಿ ಶ್ರೀನಿವಾಸ್, ಬನ್ನಿ ಒಳಗೆ ಬನ್ನಿ. ಏನು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ರಿ? ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಕೂತ್ಕೊಳ್ಳ್ರಿ, ಇದು ಮನೆ ಆಫೀಸ್ ಅಲ್ಲ. ಥ್ಯಾಂಕ್ ಯು ಸರ್. ಈಗ ಹೇಳಿ ಏನು ವಿಷಯ? ಸರ್, ನನ್ನ ಕೊನೆ ತಂಗಿ ಮದುವೆ. ದಯವಿಟ್ಟು ಬರಬೇಕು ಸರ್, ಈ ತಿಂಗಳ 18ನೇ ತಾರೀಕು ಮದುವೆ, ತಪ್ಪದೇ ಬರಬೇಕು. ಮೇಡಮ್ ತಾವು ಕೂಡ ಕೂತ್ಕೊಳ್ಳಿ. ನೀವು ಒಟ್ಟು ಎಷ್ಟು ಜನ ಅಣ್ಣ ತಂಗಿರು? ನಮ್ಮ ಮನೆಯಲ್ಲಿ ನಾನೇ ದೊಡ್ಡವನು, ನನಗೆ ಮೂರು ಜನ ತಂಗಿರು, ಇಬ್ಬರಿಗೆ ಈಗಾಗಲೇ ಮದುವೆ ಆಗಿದೆ ಸರ್. ಗುಡ್. ನಿಮಗೆ ಎಷ್ಟು ಜನ ಮಕ್ಕಳು? ಮಕ್ಕಳ? ನಾನು ಇನ್ನೂ ಮದುವೆನೇ ಆಗಿಲ್ಲ ಸರ್. ಏನು, ನಿಮಗಿನ್ನೂ ಮದುವೆ ಆಗಿಲ್ವಾ? ಹೌದು ಸರ್. ನನಗೆ ಗೊತ್ತೇ ಇರಲಿಲ್ಲ. ಶ್ರೀನಿವಾಸ್, ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ನೀವಿನ್ನೂ ಯಾಕೆ ಮದುವೆ ಆಗಿಲ್ಲ? ಅದೊಂದು ದೊಡ್ಡ ಕತೆ ಸರ್. ನಾವು ನಾಲ್ಕು ಜನ, ನಾನೊಬ್ಬ, ನನ್ನ ಮೂರು ಜನ ತಂಗಿರು. ನಾನು ಓದಿ ಮುಗಿತಿದ್ದಾಗೆ ಆಕ್ಸಿಡೆಂಟ್ನಲ್ಲಿ ನಮ್ಮ ತಂದೆ ಡೆತ್ ಆಯಿತು. ನಮ್ಮ ಫ್ಯಾಮಿಲಿ ಎಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ ಬಿತ್ತು. ನನ್ನ ಮೂರು ಜನ ತಂಗಿರು ಮದುವೆ ಮಾಡೋದೇ ಮುಖ್ಯ ಆಯಿತು ಸರ್. ಅದಕ್ಕೆ ಸರ್, ನನ್ನ ಮದುವೆ ಬಗ್ಗೆ ನಾನು ಯೋಚನೆನೇ ಮಾಡೋಕೆ ಹೋಗಲಿಲ್ಲ. ಈಗೆಲ್ಲರೂ ಸೆಟ್ಲ್ ಆಗಿದ್ದಾರೆ ತಾನೇ? ಸೆಟ್ಲ್ ಆಗಿದ್ದಾರೆ ಸರ್. ನನ್ನ ಕೊನೆ ತಂಗಿ ಮದುವೆ ಒಂದು ಆಗಿಬಿಟ್ರೆ ನನ್ನ ಮೇಲಿನ ಜವಾಬ್ದಾರಿ ಎಲ್ಲ ಮುಗಿದ ಹಾಗೇನೆ. ಇನ್ನೇನು ಮತ್ತೆ, ನಿಮ್ಮ ತಂಗಿ ಮದುವೆ ಆದಮೇಲೆ ನೀವು ಮದುವೆ ಆಗಿಬಿಡಿ. ನನ್ನನ್ನು ಯಾರು ಮದುವೆ ಆಗ್ತಾರೆ ಸರ್? ಯಾಕೆ ಶ್ರೀನಿವಾಸ್, ನಿಮಗೇನಾಗಿದೆ? ಒಳ್ಳೆ ಕೆಲಸ ಇದೆ, ಲಕ್ಷಣವಾಗಿದ್ದೀರಾ, 20,000 ಸಂಬಳ ಬರುತ್ತೆ. ವಿಷಯ ಅದಲ್ಲ ಸರ್, ನನಗೆ ಈಗಾಗಲೇ 42 ವರ್ಷ ಆಗ್ತಾ ಬಂತು. ಇನ್ನು ಈ ವಯಸ್ಸಲ್ಲಿ ಮದುವೆ ಆಗೋದು ಅಂದರೆ ಬೇಡ ಬಿಡಿ ಸರ್. ಮುಂಚೆನೇ ನಾನು ಮದುವೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ, ಇನ್ನು ಈಗ ಮದುವೆ ಆಗಿ ಏನು ಪ್ರಯೋಜನ ಹೇಳಿ? ಸರ್ ನಾನು ಇನ್ನು ಬರ್ತೀನಿ. ಖಂಡಿತ ತಾವು ತಪ್ಪದೆ ಮದುವೆಗೆ ಬರಬೇಕು ಸರ್. ಖಂಡಿತ ಬರ್ತೀವಿ. ಥ್ಯಾಂಕ್ ಯು. ಮೇಡಮ್ ತಾವು ಕೂಡ. ಹಾಗಿದ್ರೆ ನಾನು ಬರ್ತೀನಿ. ಜಗದೀಶ್, ಏನು ಯೋಚನೆ ಮಾಡ್ತಿದ್ದೀರಾ? ನೀನು ಶ್ರೀನಿವಾಸ್ ಅವ್ರನ್ನ ಮುಂಚೆ ನೋಡಿದೀಯಾ? ಹ್ಞೂ, ನೋಡಿದ್ದೀನಿ. ನಿನಗೇನು ಅನಿಸುತ್ತೆ ಅವ್ರ ಬಗ್ಗೆ? ನೋಡೋದಕ್ಕೆ ಒಳ್ಳೆ ವ್ಯಕ್ತಿ ಅನ್ನಿಸ್ತಾರೆ. ಇವರು ಮದುವೆ ಮಾಡೋದ್ರೆ ಹೇಗೆ ಸರಿಯೋ? ಮದುವೆನಾ? ಯಾರ ಜೊತೆ, ಯಾರಿದ್ದಾರೆ? ಗಜೇಂದ್ರನ್ ತಂಗಿ ವಿಜಿಗೆ ಶ್ರೀನಿವಾಸ್ ಅವ್ರನ್ನ ಸಜೆಸ್ಟ್ ಮಾಡಿದ್ರೆ? ಯೋಚನೆ ಏನೋ ಚೆನ್ನಾಗಿದೆ, ಆಗ್ಬೋದು. ಆದರೆ ಗಜೇಂದ್ರನ್ ಮನೆಯವ್ರು ಒಪ್ತಾರಾ? ಕೇಳಿ ನೋಡೋಣ. ಕಮಲಮ್ಮನವರು ವಿಜಿ ಮದುವೆ ಆಗಿಲ್ಲ ಅಂತ ತುಂಬ ನೊಂದ್ಕೊಂಡಿದ್ದಾರೆ. ಮದುವೆ ಆದರೆ ಅವ್ರಿಗೂ ನೆಮ್ಮದಿ ಸಿಗುತ್ತೆ. ನಾನು ಶ್ರೀನಿವಾಸ್ ಹತ್ರ ಮಾತಾಡ್ತೀನಿ, ಬರ್ತೀನಿ. ಕಾತ್ಯಾಯಿನಿ, ಏನಿದು? ರಾಜೀನಾಮೆ ಪತ್ರ. ನಾನು ದಾಸ್ ಅಂಡ್ ದಾಸ್ ಕಂಪ್ನಿಯ ಸಿಇಒ MD ಪೋಸ್ಟ್ಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನಾನು ಕೆಟ್ಟವನು,
ಬರಿ ಕೆಟ್ಟದನ್ನೇ ಮಾಡ್ತೀನಿ ಅಂತ ನಿನ್ನ ಮನಸಲ್ಲಿ ಕೂತ್ಬಿಟ್ಟಿದೆ ಯಾವಾಗಲೂ ಪಿತೂರಿ ಮಾಡ್ತಿರ್ತೀನಿ ನನಗೆ ಲಾಭದ ಆಸೆ ಇದೆ ಅನ್ನೋ ಅನುಮಾನ ನಿನಗೆ ನಿಮ್ಮ ತಂದೆ ಎಲ್ಲ ಆಸ್ತಿನೂ ನಿನಗೆ ಕೊಟ್ಟಿದ್ದಾರೆ ಈಗ ಕಂಪನಿ ಕೂಡ ನಿನ್ನ ಕೈಯಲ್ಲೇ ಇದೆ ಅದನ್ನೇ ನಾನು ನಿನ್ನಿಂದ ಕಿತ್ತುಕೊಳ್ಳಕ ಆಗಲ್ಲ ಆದರೆ ಕಂಪನಿಗೆ ನಾನು ಸಿಇಒ ಎಂಡಿ ಆಗಿ ಕೆಲಸ ಮಾಡ್ತಿದ್ದೀನಿ ಕಂಪನಿಯಲ್ಲಿ ಯಾವುದಾದರೂ ನಿರ್ಧಾರ ತಗೊಂಡ್ರೆ ಅದನ್ನ ನೀನು ಅನುಮಾನದ ದೃಷ್ಟಿಯಿಂದನೇ ನೋಡ್ತೀಯಾ ಹಾಗೆ ವಿಶ್ವಾಸ ಕಳ್ಕೊಂಡು ಅಪನಂಬಿಕೆ ನೆರಳಲ್ಲಿ ಕೆಲಸ ಮಾಡೋದು ನನಗೂ ಇಷ್ಟ ಇಲ್ಲ ನಾನು ಯಾವಾಗಲೂ ಏನಾದರೂ ಸಂಚ ಮಾಡ್ತಿರ್ತೀನಿ ಅನ್ನೋ ಆತಂಕ ನಿನಗೂ ಕಡಿಮೆ ಆಗುತ್ತೆ ಅದಕ್ಕೆ ಈ ರಾಜೀನಾಮೆ ರಾಜೀವ್ ನಿಮಗೆ ನೆನಪಿದೆಯಾ ನಮ್ಮ ಮದುವೆಗೆ ಮುಂಚೆ ನೀವು ನನಗೊಂದು ಲೆಟರ್ ಕೊಟ್ಟಿದ್ರಿ ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಟ್ಟಿದ್ರಿ ಕಾತ್ಯಾಯಿನಿನ ಮದುವೆ ಆದಮೇಲೆ ನನಗೆ ಶಂಕರದಾಸ್ ಆಸ್ತಿಲಿ ಏನು ಬೇಡ ಅಂತ ಆದ್ರೆ ಆಮೇಲೆ ಏನಾಯ್ತು ಆ ಲೆಟರ್ ಗೆ ಯಾವ ಬೆಲೆನೂ ಇರಲಿಲ್ಲ ಈಗ ರೆಸಿಗ್ನೇಷನ್ ಕೊಡ್ತೀನಿ ಅಂತಿದ್ದೀರಾ ಇದು ಕೂಡ ಒಂದು ಹೊಸ ನಾಟಕನೇ ಚೆನ್ನಾಗಿದೆ ಕಾತ್ಯಾಯಿನಿ ನಿನ್ನ ಈ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ನನ್ನ ಹತ್ರ ಯಾವ ಉತ್ತರನೂ ಇಲ್ಲ ನಿನ್ನನ್ನ ನಂಬಸೋಕೆ ನನ್ನ ಹತ್ರ ಯಾವ ಆಧಾರಗಳು ಇಲ್ಲ ನಾನು ಬದಲಾಗಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ನಾನು ಯಾವ ಸಾಕ್ಷಿಗಳನ್ನು ಕೊಡೋಕಾಗಲ್ಲ ಅದು ನನ್ನ ಆತ್ಮ ಸಾಕ್ಷಿಗೆ ಮಾತ್ರ ಗೊತ್ತು ಅದನ್ನ ಎಲ್ಲರ ಮುಂದೆನೂ ಪ್ರದರ್ಶಿಸೋಕಾಗಲ್ವಲ್ಲ ಯಾರು ನಂಬತಾ ಇಲ್ಲ ಸರಿಯುಗೆ ಜಗದೀಶ್ಗೆ ನಿನಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಸರಿಯುಗೆ ಸಾರಂಗಪಾಣಿಗೆ ಅವರ ಮನೆಯವರಿಗೆ ತುಂಬಾ ತೊಂದರೆ ಕೊಟ್ಟಿದ್ದೀನಿ ನೋವು ಕೊಟ್ಟಿದ್ದೀನಿ ಜೈಕುಮಾರನಿಗೆ ಅಡ್ಡದಾರಿ ಹೇಳಿಕೊಟ್ಟವನು ನಾನು ಅಂತ ಒಳ್ಳೆ ಮನಸ್ಸಿನ ಜಗದೀಶನ ವಿರುದ್ಧ ಸಂಚುಗಳನ್ನು ಹೂಡಿದ ಪಾಪಿ ನಾನು ತುಂಬಾ ತಪ್ಪು ಮಾಡಿದ್ದೀನಿ ಕಾತ್ಯಾಯಿನಿ ಕ್ಷಮೆ ಕೇಳಿಕೊಳ್ಳೋದು ಅಪರಾಧ ಅಲ್ಲ ಕರ್ತವ್ಯ ಅನ್ನಿಸ್ತು ಅದಕ್ಕೆ ಸರಿಯೋರ್ ಮನೆಗೆ ಹೋಗಿದ್ದೆ ನಾನು ಒಳ್ಳೆಯವನಾಗಿದ್ದೀನಿ ಪ್ರಾಮಾಣಿಕನಾಗಿದ್ದೀನಿ ನನ್ನ ನಂಬಿ ಅಂತ ಊರೆಲ್ಲ ಡಂಗೂರ ಹೊಡೆದ್ರೆ ಯಾರು ನಂಬಲ್ಲ ರಾಜೀವ್ ಪ್ರಾಮಾಣಿಕತೆ ಹಾದಿಯಿಂದ ನೀವು ತುಂಬಾ ದೂರ ಇದ್ದೀರಾ ಎಲ್ಲರ ಹತ್ರ ನಂಬಿಕೆ ಕಳ್ಕೊಂಡಿದ್ದೀರಾ ನಿಜ ಕಾತ್ಯಾಯಿನಿ ನೀನು ಹೇಳ್ತಾ ಇರೋದು ಜಗದೀಶು ಸರಿಯು ನನ್ನ ಮಾತನ್ನ ನಂಬಲೇಬೇಕು ಅನ್ನೋ ನಿರೀಕ್ಷೆನೂ ನನಗಿರಲಿಲ್ಲ ಅವರು ನಂಬದೇ ಇದ್ದಿದ್ರಿಂದ ನಿರಾಶೆನೂ ನನಗಾಗಲಿಲ್ಲ ಯಾಕೆಂದ್ರೆ ಅವ್ರು ನಂಬೋದು ಬಿಡೋದು ಮುಖ್ಯ ಆಗಿರಲಿಲ್ಲ ನನಗೆ ನಾನು ಅವ್ರ ಮುಂದೆ ತಪ್ಪುಗಳನ್ನ ಒಪ್ಪಿಕೊಳ್ಳಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ಅವ್ರ ಮುಂದೆ ತಲೆ ತಗ್ಗಿಸಿ ನನ್ನ ದುಷ್ಕೃತ್ಯಗಳ ಹೊಣೆಯನ್ನು ನಾನೇ ಹೊರಬೇಕಾಗಿತ್ತು ನಾನು ಮಾಡಿದ ಪಾಪನ ಅವ್ರ ಮುಂದೆ ಹೇಳಿಕೊಂಡು ನನ್ನ ಮನಸ್ಸನ್ನು ನಾನು ಹಗುರ ಮಾಡಿಕೊಳ್ಳಬೇಕಾಗಿತ್ತು ಹತ್ತು ಸಲ ಮೋಸ ಮಾಡಿದವನು ಹನ್ನೊಂದನೇ ಸಲ ಒಳ್ಳೇದು ಮಾಡ್ತೀನಿ ಅಂದರೆ ತಕ್ಷಣಕ್ಕೆ ನಂಬೋದು ಎಂಥವ್ರಿಗೂ ಕಷ್ಟನೇ ಒಂದೊಂದು ಸಲ ಮನಸ್ಸಿಗೆ ತುಂಬ ನೋವಾಗುತ್ತೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ಬದಲಾಗಿದ್ದರೂ ಯಾರೂ ನನ್ನನ್ನು ನಂಬ್ತಿಲ್ವಲ್ಲ ಅಂತ ಆದರೆ ಎಲ್ರಿಗೂ ಎಷ್ಟೊಂದು ನೋವು ಕೊಟ್ಟವನು ನಾನು ನನಗೆ ಮಾತ್ರ ನೋವು ಬೇಡ ತಕ್ಷಣಕ್ಕೆ ನನ್ನನ್ನು ಎಲ್ಲರೂ ನಂಬಬೇಕು ಅಂತ ಬಯಸೋದು ಯಾವ ನ್ಯಾಯ ಅಲ್ವಾ ಎಲ್ಲರ ನೋವಿನ ಅನುಭವ ಈಗ ನನಗೂ ಆಗ್ತಾ ಇದೆ
ಹಾಕಬೇಕು. ಕಥೆಯನ್ನು ಪ್ಲೀಸ್, ನಾನು ಖಂಡಿತ ನಾಟಕ ಮಾಡ್ತಾ ಇಲ್ಲ ಹೇಳಿದ್ನಲ್ಲ, ನನಗದರಿಂದ ಯಾವ ಲಾಭನೂ ಇಲ್ಲ. ಪ್ಲೀಸ್ ನೀನಾದರೂ ನನ್ನ ನಂಬು ಕಾತ್ಯಾಯಿನಿ. ಜೀವನದಲ್ಲಿ ಒಂದು ಸಲ ನೀವು ಒಳ್ಳೆಯವರು, ಆದರ್ಶಗಳಿರೋರು, ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನಂಬಿ ನಿಮ್ಮನ್ನು ಮದುವೆ ಆಗಿ ನಾನು ನಮ್ಮ ಮನೆಯವರೆಲ್ಲ ಏನೆಲ್ಲ ಹಿಂಸೆ ನೋವು ಅನುಭವಿಸಿದ್ವಿ. ಈಗ ಅದನ್ನು ನೆನೆಸ್ಕೊಳ್ಳೋಕೆ ಭಯ ಆಗತ್ತೆ. ಈಗ ಎರಡನೇ ಸಲ ನಿಮ್ಮನ್ನ ನಂಬೋದಾ? ಸರಿ, ನೀನು ನನ್ನನ್ನು ಈಗಲೇ ನಂಬಬೇಕು ಅನ್ನೋ ಹಠ ನನಗೂ ಇಲ್ಲ, ಕಾಯ್ತೀನಿ. ನೀನೇ ಹೇಳ್ತಿರ್ತೀಯಲ್ಲ ಸತ್ಯ ಎಂದಾದರೂ ಒಂದು ದಿನ ಹೊರಗೆ ಬಂದೇ ಬರುತ್ತೆ ಅಂತ. ಹಾಗೆ ನನ್ನಲ್ಲಾಗಿರೋ ಬದಲಾವಣೆ ಪ್ರಾಮಾಣಿಕವಾದ್ದೇ ಆಗಿದ್ರೆ, ಸತ್ಯನೇ ಆಗಿದ್ರೆ, ಅದು ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತೆ. ಆ ಆತ್ಮವಿಶ್ವಾಸ ನನಗಿದೆ. ಓ ಗಜೇಂದ್ರ, ಕಮಲಮ್ಮನವರು. ನಮಸ್ಕಾರಪ್ಪ. ಕೂತ್ಕೊಳ್ಳಿ, ಯಾಕೆ ನಿಂತ್ಬಿಟ್ರಿ? ಚೆನ್ನಾಗಿದ್ದೀವಪ್ಪ. ಗಜೇಂದ್ರ ಕೆಲ್ಸಕ್ಕೆ ಹೋಗೋಕೆ ಶುರುವಾದ ಮೇಲೆ ನಮಗೂ ನಿರಾಳಾಗಿದೆ. ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಗಜೇಂದ್ರ? ಚೆನ್ನಾಗಿ ನಡೀತಾ ಇದೆ ಸರ್. ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿ ಒಂದು ವಾರ ಆಯಿತು. ನೀವು ನಮ್ಮ ಮನೆ ಕಷ್ಟನೆಲ್ಲ ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ, ಅದಕ್ಕೆ ಒಂದು ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿದ್ದಾರೆ. ನಿಮಗೆ ಥ್ಯಾಂಕ್ಸ್ ಹೇಳ್ಬಿಟ್ಕೋಣ ಅಂತ ನಾವೆಲ್ಲ ಬಂದ್ವಿ. ಸರಿಯೋ, ತಗೊಮ್ಮ. ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಬೇಡ ಅನ್ನೋ ಹಾಗಿಲ್ಲ, ತಗೊಮ್ಮ. ಕಮಲಮ್ಮವ್ರೆ, ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಸರಿಯೋ, ಫೋಟೋ ತಗೊಮ್ಮ. ನಮ್ಮ ಕಂಪ್ನೀಲಿ ಶ್ರೀನಿವಾಸ್ ಅಂತ ಒಬ್ಬರು ಪ್ರೊಡಕ್ಷನ್ ಸೂಪರ್ವೈಸರ್ ಇದ್ದಾರೆ. ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಸ್ಯಾಲ್ರಿ ತಗೋತಾರೆ. ಮೂರು ಜನ ತಂಗಿದರಿದ್ದಾರೆ, ಇಬ್ಬರಿಗೆ ಮದುವೆ ಆಗಿದೆ, ಕೊನೆ ಉಳಿದು ಈ ತಿಂಗಳು ಮದುವೆ ಇದೆ. ಶ್ರೀನಿವಾಸ್ ಅವ್ರಿಗೆ ಸ್ವಲ್ಪ ವಯಸ್ಸು ಜಾಸ್ತಿ ಅಷ್ಟೇ. ಅದು ಸರಿ, ಇದನ್ನೆಲ್ಲ ನಮ್ಗ್ಯಾಕೆ ಹೇಳ್ತಾ ಇದ್ದೀರಾ? ಏನಿಲ್ಲ, ನಿಮ್ಮ ಮಗಳ ಮದುವೆ ವಿಚಾರನ ಅವ್ರ ಹತ್ರ ಮಾತಾಡಿದ್ದೀನಿ. ನೀವೇನ್ ಹೇಳ್ತೀರಮ್ಮ, ನಿಮ್ಗೇನ್ ಅನ್ಸ್ತು? ನಮ್ದೇನಿದೆಯಮ್ಮ, ನೀವ್ ಹೇಳ್ತಾ ಇದ್ದೀರಾ ಅಂದ್ಮೇಲೆ ಹುಡುಗ ಒಳ್ಳೆಯವನಾಗೇ ಇರ್ಬೇಕು. ವಯಸ್ಸು ಜಾಸ್ತಿ ಅಂತ ಹೇಳ್ತಿದ್ದೀರಾ, ನಮ್ಮ ಹುಡುಗಿಗೇನು ವಯಸ್ಸು ಕಡಿಮೆನೆ? ಏನೋ, ಇವಳದೊಂದು ಮದುವೆ ಆದರೆ ನಾವು ನೆಮ್ಮದಿಯಿಂದ ಇರ್ಬೋದು. ಹಾಗಾದರೆ ಒಂದ್ಸಾರಿ ಅವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀವಿ, ನೀವು ಅವ್ರನ್ನ ನೋಡಿ, ಅವರು ವಿಜಿನ್ ನೋಡಲಿ. ಎಲ್ರಿಗೂ ಒಪ್ಪಿಗೆ ಆದಮೇಲೆ ಮುಂದಿನ ತಿಂಗಳು ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಬಿಡೋಣ. ಮದುವೆ ಖರ್ಚನ್ನೆಲ್ಲ ನಾವೇ ನೋಡ್ಕೊಳ್ತೀವಿ. ಹೌದು ಕಮಲಮ್ಮವ್ರೆ, ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಮದುವೆ ಖರ್ಚನ್ನ ನಾವು ನೋಡ್ಕೋತೀವಿ. ಆಯ್ತಪ್ಪ, ನೀವು ಹೇಳ್ದಾಗೆ ಆಗಲಿ. ಗಜೇಂದ್ರ, ಯಾಕೋ ಏನಾಯ್ತು?
ರಾಜೇಂದ್ರ ಯಾಕೆ ನಿಮ್ಮ ಕಣ್ಣಲ್ಲಿ ನೀರು ಸರ್ ನಾನು ತುಂಬಾ ಕೆಟ್ಟ ಮನುಷ್ಯ ಸರ್ ಈ ಹಿಂದೆ ನಿಮ್ಮಂತ ಹರತ್ರ ಹೇಗೆಲ್ಲ ನಡೆಕೊಂಡಿದ್ದೆ ಆದ್ರೆ ನೀವು ನನ್ನಂತ ಅವನಿಗೆ ಹಣ ಕೊಟ್ಟ್ರಿ ಕೆಲಸ ಕೊಡಿಸಿದ್ರಿ ಈಗ ನೋಡಿದ್ರೆ ನನ್ನ ತಂಗಿ ವಿಜಿ ಮದುವೆನ ನೀವೇ ಮಾಡ್ತೀನಿ ಅಂತಿದ್ದೀರಾ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಅವಳ ಅಣ್ಣನಾಗಿ ಅವಳ ಮದುವೆನ ಮಾಡಬೇಕಾದ ಕರ್ತವ್ಯ ನಂದು ಸರ್ ಆದ್ರೆ ನಾನು ಅವಳ ಮದುವೆ ಬಗ್ಗೆ ಯೋಚನೆನೆ ಮಾಡಲಿಲ್ಲ ಅದನ್ನ ನೀವು ಮಾಡ್ತಾ ಇದ್ದೀರಾ ಈ ಋಣನ ನಾನು ಹೇಗೆ ತೀರಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಮನೆಕಪ್ಪಕ್ಕೆ ಉಪಕಾರಕ್ಕೆ ಯೋಗ್ಯ ಅಲ್ಲ ಸರ್ ಯೋಗ್ಯ ಅಲ್ಲ ಸರ್ ನಾನು ತುಂಬಾ ಕೆಟ್ಟವನು ಸರ್ ತುಂಬಾ ಕೆಟ್ಟವನು ನಾನು ಗಜೇಂದ್ರ ಮನುಷ್ಯ ಯಾವತ್ತೂ ಒಂದೇ ತರ ಇರೋದಿಲ್ಲ ಕೆಲವು ಸಲ ಸಂದರ್ಭಗಳು ಮನುಷ್ಯನ ಕೆಟ್ಟದಾರಿಗಳಿಯತ್ತೆ ಇನ್ನು ಕೆಲವು ಸಲ ಮನುಷ್ಯ ಯಾವುದೋ ಆಸೆಗೆ ಬಲಿಯಾಗಿ ಕೆಟ್ಟದಾಗಿ ವರ್ತಿಸ್ತಾನೆ ಅದು ಅವನಿಗೆ ಗೊತ್ತಾಗಿ ಅದನ್ನು ತಿದ್ದಿಕೊಂಡು ಅವನು ಒಳ್ಳೆಯವನಾದ ಮೇಲೆ ಅವನಿಗೆ ಸಹಾಯ ಮಾಡಬೇಕಾಗಿರೋದು ಮನುಷ್ಯರಾದವ್ರ ಕರ್ತವ್ಯ ನಾನು ಅದನ್ನೇ ಮಾಡಿರೋದು ಆದರೆ ಈ ಹಿಂದೆ ನಾನು ನಿಮಗೆ ಮಾಡಿರೋ ಕೆಟ್ಟ ಕೆಲಸಗಳು ಮೋಸಗಳು ಇವೆಲ್ಲ ಗಜೇಂದ್ರ ನಾವು ಅದನ್ನೆಲ್ಲ ಮರ್ತಿದ್ದೀವಿ ಮರ್ತ್ಬಿಟ್ಟಿದ್ದೀರಾ ನಿಮ್ದು ತುಂಬಾ ದೊಡ್ಡ ಮನಸ್ಸು ಸರ್ ಇದನ್ನೆಲ್ಲ ಮರ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಅವುಗಳು ಮರೆಯೋ ಅಂತ ಕೆಲಸವೂ ಅಲ್ಲ ಸರ್ ಏನೆಲ್ಲ ಮಾಡಿಲ್ಲ ನಾನು ಏನೆಲ್ಲ ಮಾಡಿಲ್ಲ ಅನ್ನ ಹಾಕಿದ ಕಂಪನಿಗೆ ಮೋಸ ಮಾಡಿದೆ ನನಗೂ ನಮ್ಮ ಅಮ್ಮನಿಗೂ ನನ್ನ ತಂಗಿಗೂ ಒಂದು ದಿನನೂ ಕೆಟ್ಟದ್ದನ್ನು ಬಯಸದಿರೋ ಸರಿಯೋಗೆ ಚಿತ್ರವಾಗಿ ಹಿಂಸೆ ಕೊಟ್ಟೆ ಅಷ್ಟು ಸಾಲದು ಅಂತ ಅವಳಿಗೆ ಒಳ್ಳೇದಾಗ ಜಾಗದಲ್ಲೆಲ್ಲ ಅಡ್ಡಗಾಲಾಗ್ತದೆ ಇಷ್ಟನ್ನು ಮೀರಿ ಸರಿಯಾಗಿ ಮಕ್ಕಳಾಗೋದಿಲ್ಲ ಅಂತ ಗೊತ್ತಾದ ಮೇಲೆ ಸಂತೋಷಪಟ್ಟೆ ಸಂತೋಷಪಟ್ಟೆ ಎಂತ ಕ್ರೂರ ಸರ್ ನಾನು ಎಂತ ವಿಕೃತ ಮನಸ್ಸು ನಾನು ನೀವು ನನ್ನ ತಾನಿಗೆ ಸಹಾಯ ಮಾಡ್ತಾ ಇದ್ದೀರಾ ನಾನು ಪಾಪ ಮಾಡಿರೋನು ಸರ್ ನಾನೊಬ್ಬ ಪಾಪಿ ನನ್ನಂತ ಅವನಿಗೆ ಸಿಗ್ಬೇಕಾಗಿರೋದು ಸಹಾಯ ಅಲ್ಲ ಸರ್ ಸಹಾಯ ಅಲ್ಲ ಶಿಕ್ಷೆ ಸರ್ ನೀವು ಶಿಕ್ಷೆ ಕೊಡಬೇಕು ಸರ್ ಶಿಕ್ಷೆ ಕೊಡಬೇಕು ಗಜೇಂದ್ರ ನೀವು ಈಗಾಗಲೇ ಮಾಡಿದ ಕೆಲಸಗಳಿಗೆ ಶಿಕ್ಷೆ ಅನುಭವಿಸಿದಿರ ಇಷ್ಟು ದಿನ ನೀವು ಕಷ್ಟದಲ್ಲಿದ್ದು ನಿಮಗೆ ಒಂಥರ ಶಿಕ್ಷೆನೆ ಆ ಕಷ್ಟದಿಂದ ನೀವು ಪಾಠ ಕಲ್ತಿದ್ದೀರ ಈಗ ಆ ಶಿಕ್ಷೆ ಮುಗಿದಿದೆ ನಾವು ಶಿಕ್ಷೆ ಕೊಡುವಂಥದ್ದೇನೂ ಇಲ್ಲ ಸರ್ ನಾನು ಮಾಡಿರೋ ಪಾಪಗಳಿಗೆ ಕ್ಷಮೆನೇ ಇಲ್ಲ ಸರ್ ಕ್ಷಮೆನೇ ಇಲ್ಲ ಅದಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು ಸರ್ ಇವತ್ತೇ ಆಗಬೇಕು ಸರ್ ಅದು ಇಲ್ಲೇ ಆಗಬೇಕು ಸರ್ ಇವತ್ತೇ ಆಗಬೇಕು ಸರ್ ಗರೆ ಗರೆ ಸದಾ ಗರೆ ಗರೆ ಸದಾ ಗರೆ ಗರೆ ಸದಾ ಗರೆ ಗರೆ ಸದಾ ಸರಿಯೋ ತುಂಬಾ ತೊಂದರೆ ಕೊಟ್ಬಿಟ್ಟಿದೆ ಸರಿಯೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರಿಯೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡುತ್ತೆ
ಖಜೇಂದ್ರ ಏನು ಮಾಡ್ತಾ ಇದ್ದೀರಾ ಹೇಳಿ ಮೇಲೆ ಲೇಪ್ರಿ ತಾತದ ಕ್ಷಮಿಸಿದೆ ಅಂತ ಹೇಳೋವರೆಗೂ ತನ್ನ ಕಾಲು ಪಡೋದಿಲ್ಲ ಸರಿ ತನ್ನ ಕಾಲು ಪಡೋದಿಲ್ಲ ಕ್ಷಮಿಸೋ ಮಾತು ಆಮೇಲೆ ಮೊದಲು ನಿನ್ನನ್ನು ಕಾಲು ಬಿಡಿ ಹೇಳಿ ಮೇಲೆ ಖಜೇಂದ್ರ ನೀವು ಹೀಗೆಲ್ಲ ಮಾಡಬಾರದು ಹೇಳಿ ನೆಲೆಳಿ ನಾನು ಕ್ಷಮಿಸೋಷ್ಟು ದೊಡ್ಡವಳಲ್ಲ ನಿಮ್ಮನ್ನ ಕ್ಷಮಿಸಬೇಕಾದವನು ಆ ದೇವರು ಅವನೆಲ್ಲ ನೋಡ್ತಿರ್ತಾನೆ ನೀವು ನಿಮ್ಮ ತಪ್ಪನ್ನ ಅರಿತುಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನಾವು ಕೊಡೋ ಕ್ಷಮೆಗಿಂತ ನಿಮ್ಮ ಪ್ರಾಯಶ್ಚಿತ ದೊಡ್ಡದು ಮುಂದೆ ಒಬ್ಬ ಒಳ್ಳೆ ಮನುಷ್ಯ ಆಗಿ ನಿಮಗೆ ಒಳ್ಳೆಯದಾಗಲಿ ಮೀರಿ ಮಿಂಚಿ ನಿಂತೆಯ ಬೆಳಕಿನಲ್ಲೂ ದೂರ ನಿಂತು ನೆರ